ಯಾಕಂದ್ರೆ ಸಂಕೇಶ್ವರ ಸುತ್ತಮುತ್ತ ಭಾಗದಾಗ ಸರ ಕನ್ನಡ ಮತ್ತು ಮರಾಠಿ ಎಲ್ಲರೂ ಕೂಡ್ಕೊಂಡು ಶಿವಾಜಿ ಜಯಂತಿ ಇರ್ಬೋದು, ರಾಜ್ಯೋತ್ಸವ ಇರ್ಬೋದು, ಎಲ್ಲ ಕೂಡ್ಕೊಂಡು ಮಾಡ್ತಾರೆ ಸರ್. ಅಲ್ಲಿ ರಾಯಣ್ಣ ಜಯಂತಿ, ಅಂಬೇಡ್ಕರ್ ಜಯಂತಿ, ಯಾರು ಅಲ್ಲಿ ಭೇದ ಭಾವ ಮಾಡೋದಲ್ಲ. ಈ ಊರಿಂದ ಮಾಡೋದ್ರಿಂದ ಮತ್ತೆ ಸಮಸ್ಯೆ ಆಕೈತಿ, ಗಂಭೀರ. ಈಗ ಒಂದು ಹಳ್ಳಿಲಿ ಆಗಿರ್ತಕ್ಕಂಥ ಘಟನೆ ಆದರೂ ಕೂಡ ನಾವು ಡಿಸ್ಟಿಕ್ ಆಫೀಸರ್ ಆಗಿ ನಾವು ವಿಸಿಟ್ ಮಾಡಿದ್ದೀವಿ, ಮತ್ತೆ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮ ಏನು ತಗೋಬೇಕು ಅದು ಕೂಡ ತಿಳಿಸಿದ್ವಿ. ಥ್ಯಾಂಕ್ ಯು, ಶಾಂತಿಯುತವಾಗಿ ಬಂದಿದ್ದಕ್ಕೆ ಧನ್ಯವಾದಗಳು. ನಮಗೂ ಸರ್ ಧನ್ಯವಾದ. ಫೋನ್ ಮಾಡಿ ಮೂರ್ ಜನ ಅರೆಸ್ಟ್ ಆಗ್ಯಾರ, ಇನ್ನಿಬ್ರು ಮಾಡ್ತಾರೆ ಮಾಡ್ತಾರೆ ನಮ್ ಕೆಲಸ ಮಾಡೋಣ. ಇಲ್ಲಿ ಸರ್ ಮನ್ಸಲ ಗುಂಡ ಕಾಯ್ದೆ ಅವ್ರ ಮೇಲೆ ಹಾಕಿದ್ರೆ ಅಂದ್ರೆ ಎಲ್ಲರೂ ಅನುಭವ ಆಗಿಬಿಡ್ತಾರೆ. ಇಲ್ಲಿ ಸರ್ ಮತ್ತೊಂದು ರಿಕ್ವೆಸ್ಟ್ ಅಂದ್ರೆ ಏನು ಸರ್, ಅಲ್ಲಿ ಲೋಕಲ್ ಅಂದ್ರೆ ನಾವು ಸಂಕೇಶ್ವರದಾಗ ಏನು ಮಾಡ್ತಿರಲ್ಲ ಸರ್, ಸುತ್ತಮುತ್ತ ಎಲ್ಲ ಹಳ್ಳಿಗಳ ಹಿಂಗೆ ಇರ್ತಾರೆ ಸರ್, ಎಲ್ಲ ಚಲೋ ಕೆಲವೊಂದಿಗೆ ಸಂಕೇಶ್ವರದ ಕಿರಿಗಳು ಇದ್ದಾರೆ ಸರ್. ಆ ಎಲ್ಲ ಹಳ್ಳಿಗಳಿಗೆ ಹೋಗಿ ಆ ಹುಡುಗರಿಗೆ ಕೆಲಸದ ಅಂದ್ರೆ ಮಾಡೋದ ಬಗ್ಗೆ ನಾವೆಲ್ಲ ಚಲೋ ಸರ್. ನಮ್ಮ ಶಿವಾಜಿ ಮೂರ್ತಿ ಉಪ್ಲಿ ಮಾಡಿದ ನಾಡಿಗಿತ್ತು ಹೆಚ್ಚ ಕಾರ್ಯಕ್ರಮ ನೀವೇ ಮಾಡ್ತಾನೆ ಲೀಡರ್ಸ್ ಏನು ಕುಟುಂಬ ಕೊಡ್ತಾನೆ ಸರ್, ಅವ್ರಿಗೆ ಹುಡುಗರಿಗೆ ಏನು ಹೇಳ್ತಾನೆ ನೋಡಿ ನಮ್ದು ಏನೋ ಅದ್ರಲ್ಲಿ ಬರಂಗಿಲ್ಲ, ಆ ಲೀಡರ್ಗಳು ಭೇದ ಮಾಡ್ತೀನಿ ಸರ್. ಅಂದ್ರೆ ಅವ್ರು ಲೀಡರ್ ಏನು ತಿಳ್ಕೊಬೇಕ್ರಿ, ಅವ್ರಿಗೆಲ್ಲ ಹೋದವ್ರು ಏನು ಮಾಡ್ತಾರೆ ನಮ್ಮ ಸಂದೇಶ ಕಟ್ಟಿ ಬರಂಗಿಲ್ಲ ಹಿಂಗಂತ ಅವ್ರಿಗೆ ಯಾವಾಗ ಪಾಪ ಅವ್ರು ಲೀಡರ್ ಮಾಡ್ತಾರೆ ಸರ್. ಅವರು ಯಾರು ಮನೆಯಲ್ಲ ಇರ್ಬೇಕು ಸರ್, ಅವ್ರು ಯಾರು ಮನೆಯಲ್ಲ.